ಅವರು ಕಳ್ಕೊಂಡ ಮೇಲೆ ನಾನು ನೋವಲ್ಲಿದ್ದಾಗ ನನಗೆ ಧೈರ್ಯ ತುಂಬಿರುವಂತ ಜನ ನನ್ನನ್ನು ಕೇಳ್ಕೊಂಡಾಗ ಬೇಡ ಅಂತ ಹೇಳೋಕೆ ನನ್ನ ಕೈಲಾಗಿಲ್ಲ. ಅದೊಂದೇ ಕಾರಣ. ಅದನ್ನ ಬಿಟ್ಟರೆ ಈ ಒಂದು ಚುನಾವಣೆ ಗೆದ್ದುಕ್ಕೆ ನಾನೇನೇನೋ ಅಧಿಕಾರ ಬೇಕು ಇನ್ನೊಂದು ಬೇಕು ಅನ್ನೋ ದುರಾಸೆ ನನಗಿಲ್ಲ. ಅಂಬರೀಷ್ ಅವರು ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಜನಕ್ಕೂ ಗೊತ್ತು. ಒಂದಷ್ಟು ಕನಸುಗಳು ಬಿಟ್ಟು ಹೋಗಿದ್ದಾರೆ, ಅದನ್ನೂ ನಾನು ಸಂಪೂರ್ಣ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಅಂಬರೀಷ್ ಅವರ ಹೆಸರನ್ನು ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು. ಮಂಡ್ಯದ ಜೊತೆ ಅವ್ರಿಗಿದ್ದ ಒಂದು ಸಂಬಂಧ, ಋಣಾನುಬಂಧ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ನನ್ನ ಆಸೆ. ಅಂಬರೀಷ್ ಅವರು ಇದ್ದಾಗ ಅವ್ರ ಮುಂದೆ ಕೂತ್ಕೊಳ್ಳೋಕ್ಕೂ ಧೈರ್ಯ ಇರ್ತಿಲ್ಲ, ಒಂದಷ್ಟು ಜನಕ್ಕೆ ಕೈ ಕಟ್ಕೊಂಡು ಹಿಂದೆ ನಿಂತ್ಕೋತಾ ಇದ್ರು. ಅಂಥವರೆಲ್ಲ ಇವತ್ತು ಅವ್ರಿಲ್ಲ ಅನ್ನೋ ಒಂದೇ ಒಂದು ಧೈರ್ಯಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ನೋಯ್ಸು ಅಂತ ಮಾತುಗಳು, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲೇಬಾರದು ಆ ರೀತಿಯ ಮಾತುಗಳು. ಅಂದರೆ ಇದು ನನಗೆ ಮಾತ್ರ ಆಗಿರುವಂಥ ಅವಮಾನ ಅಲ್ಲ, ಹೆಣ್ಮಕ್ಳು ಪ್ರತಿಯೊಬ್ಬರೂ ನೀವು ಯೋಚನೆ ಮಾಡಬೇಕು.